ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಹೇಳಿದೀವಿ ಇಬ್ರು. ನಂತೂ ಬೆಳೆದ್ಬಿಟ್ಟಿದೆ ಗೊತ್ತಾ ಎಷ್ಟು. ಎಳ್ಳು ಬೆಲ್ಲ ತಿಂದಿ ಒಳ್ಳೆ ಮಾತಾಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕ್ರೇಜಿ ಸಿಸ್ಟರ್ಸ್ ತೇಜ್ ಅಂಡ್ ದೀಕ್ಷಾ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಹೇಳಿದೀವಿ ಇಬ್ರು. ಸೊ ಗೈಸ್, ನಾನು ಸಂಕ್ರಾಂತಿ ಅಂತ ಹೇಳಕ್ ಬಂದೆ, ಆಮೇಲೆ ಮಕರ ಸಂಕ್ರಾಂತಿ ಅಂತ ನಾವ್ಕೊ ಬಂದೆ. ಅದಕ್ಕೆ ನಾನು ಹೊಸ ಡ್ರೆಸ್ ಹೇಗಿದ್ದೀನಿ, ಮೈ ಡ್ರೆಸ್ ಓಲ್ಡ್ ಡ್ರೆಸ್ ಅಂಡ್ ಇದು ಡ್ರೆಸ್ ಸರ್ಕಲ್ ಅಲ್ಲಿ ತಗೊಂಡಲ್ಲ ಅದು. ಸೊ ಗೈಸ್, ನಾವು ಆಕ್ಚುಲಿ ಚೆನ್ನಾಗಿ ರೆಡಿ ಆಗೋಣ, ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಅದಕ್ಕೆ ಆಚೆ ಕಡೆ ಹೋಗ್ತೀವಿ, ಬಟ್ ಆಚೆ ಹೋಗ್ತಿದ್ದೀವಿ. ಸೊ ಅದಕ್ಕೆ ಈ ಥರ ಸಿಂಪಲ್ ಡ್ರೆಸ್ ಹಾಕೊಂಡ್ವಿ. ನಾನು ಸ್ವಲ್ಪ ಎದ್ದಿದ್ ಲೇಟ್ ಅಂದ್ರೆ ಬಾತ್ರೂಮ್ ಖಾಲಿ ಆದಾಗ ಮಮ್ಮಿ ಕರೆಕ್ಟಾಗಿ ಎದ್ಬಿಡ್ಸ್ತಾರೆ, ಅವಾಗ ಎದ್ಬಿಟ್ಟು ಸ್ನಾನ ಮಾಡೋದು ನಂದೇ ಲಾಸ್ಟ್ ಯಾವಾಗೂ. ಸೊ ಅಷ್ಟು ಬೇಗ ಇವ್ರು ನನ್ನ ಬಿಟ್ಟು ಎಲ್ಲ ತಿಂದ್ಬಿಟ್ಟಿದ್ರು. ಸೊ ವಿಡಿಯೋ ಮಾಡಿದೆ ನಾನು ಬಂದ್ಬಿಟ್ಟು. ಇವಳು ಇವಾಗ ರೆಡಿ ಆಗ್ತಾವಳು ಇನ್ನು ಫಲವಚನ. ಸೊ ನಿನ್ನೆಯಿಂದ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ವಿ, ಅದೆಲ್ಲ ಆಗ್ತೀವಿ ಇವಾಗ ನೋಡಿ. ಓಕೆ ನೋಡಿ, ಖುಷಿ ಅಂತೂ ಬೆಳೆದ್ಬಿಟ್ಟಿದೆ ಗೊತ್ತಾ ಎಷ್ಟು. ನಾನು ಆಕ್ಚುಲಿ ಸ್ವಲ್ಪ ಕಟ್ ಮಾಡಿದೆ ಗೈಸ್, ಇಷ್ಟೇನೋ ಅದು ಸ್ಪ್ಲಿಟ್ ಅನ್ಸುತ್ತ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ದೆ. ಇಷ್ಟು ಬಂದಿತ್ತು, ಇನ್ನೂ ಒಂದ್ ತಿಂಗಳು ಆಗಿಲ್ಲ ಅಷ್ಟೇ. ಇಷ್ಟೇ ಯಾ. ಸೊ ಗೈಸ್, ನಿಮ್ಮ ಮನೇಲಿ ಪೊಂಗಲ್ ಮಾಡಿದಾರ? ಆಬ್ವಿಯಸ್ಲಿ ಮಾಡಿಲ್ಲ ಅಂದ್ರೆ ಎಲ್ಲಿ ಗೈಸ್, ನಮ್ಮ ಮನೇಲಿ ಇದೆ, ಕಲಿಸ್ತೀವಿ. ಓಕೆ, ನೋಡ್ಕೊಂಬನ್ನಿ. ಸೊ ಗಾಯ್ಸ್, ಮಮ್ಮಿ ಹೇಳಿದ್ರು ನಮಗೆ ದೇವಸಮನ್ ತೊಳೆದ್ಬಿಟ್ಟು ಕಸ ಗುಡಿಸಿ ಮನೆ ಒರೆಸಿ ಆಚೆ ಕಡೆ ತೊಳೆದ್ಬಿಟ್ಟು ರಂಗೋಲೆ ಹಾಕು ಅಂತಂದ್ಬಿಟ್ಟು. ಸರಿ ಅಂತಂದ್ಬಿಟ್ಟು ಒಂದೊಂದೇ ಎಲ್ಲ ಕೆಲಸ ಮಾಡ್ಕೊತಿದ್ವಿ. ದೇವಸಮನ್ ತೊಳೆಯೋದು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ಇಡೋಕ್ಕೆ ಜಾಗ ಇದ್ದಿಲ್ಲ. ಆಮೇಲೆ ಇದ್ದು ಮಾಡೋದು ಬೇಡ ಅಂದ್ಕೊಂಡೆ, ಆಮೇಲೆ ಹೆಂಗೋ ಸಿಲಿಂಡರ್ ಹತ್ರ ಜಾಗ ಮಾಡಿ ಇಟ್ಟೆ. ಸೊ ಪೊಂಗಲ್ ಥರ ಪಾಟ್ ರಂಗೋಲೆ ಹಾಕೋಕ್ಕೆ ಟ್ರೈ ಮಾಡಿದ್ವಿ, ರಂಗೋಲೆ ಇಟ್ಟೆ ಖಾಲಿ ಆಗಿಬಿಟ್ಟಿತ್ತು, ಒಂಚೂರೇ ಇತ್ತು. ಸೊ ಕಲರ್ಗೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹಾಕೋಕ್ಕಾಗಿಲ್ಲ. ಏನೇನೋ ಕಷ್ಟಪಟ್ಕೊಂಡು ಜುಗಾಡ್ ಮಾಡ್ಕೊಂಡು ಏನೋ ಒಂದು ಮಾಡಿದ್ವಿ ಇದ್ದಿದ್ದ ಜಾಗದಲ್ಲಿ. ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಬಟ್ ಇಷ್ಟು ಮಾಡಿದ್ವಿ. ರಂಗೋಲೆ ಇಟ್ಟು ಖಾಲಿ ಆಯಿತು ಅಂದೆ ಅಲ್ವಾ, ನೋಡಿ ಕನ್ನಡಲ್ಲಿ ಬರೆಯೋಕ್ಕೆ ಆಗಿಲ್ಲ. ಆ್ಯಕ್ಚುಲಿ ಇಂಗ್ಲೀಷಲ್ಲೂ ಬರೆಯೋಕ್ಕೆ ವೈಟ್ ಕಲರ್ ಇದ್ದಿಲ್ಲ, ಅದಕ್ಕೆ ಗ್ರೀನ್ ಕಲರ್ ಮಿಕ್ಸ್ ಮಾಡ್ಕೊಂಡು ಏನೋ ಒಂದು ಮಾಡಿದ್ದೀವಿ. ಚಲ್ಲಿದಲ್ಲ ಕನ್ನಡಲ್ಲಿ ಬರೆಯಕ್ ಹೋಗಿದ್ ಬಂದಿಲ್ಲ ಅದು, ಅಲ್ಲ ಬೀಳ್ತಿಲ್ಲ ಹಿಂಗ. ಆಮೇಲೆ ದೇವಸ್ಥಾನ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನೀಟಾಗಿ ರೆಡಿ ಮಾಡಿ ಇಟ್ಟಿದ್ವಿ ಗೈಸ್. ಸೊ ನೆಕ್ಸ್ಟ್ ಡೇ ಸಿಗೋಣ. ದ ನೆಕ್ಸ್ಟ್ ಡೇ ಸಮರ್ಪಣೆ ಲೋಕಾ ಸಮಸ್ತ ಸುಖಿನ ಭವಂತು ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸೊ ಗೈಸ್, ಮಮ್ಮಿ ಕಡಲೆಕಾಯಿ ಅವರೆಕಾಯಿ ಅದೆಲ್ಲ ಬೇಯಿಸಿಟ್ಟಿದ್ರು, ಆಮೇಲೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎರಡೂ ಮಾಡಿದ್ರು. ಗೈಸ್, ನಾನು ವ್ಲಾಗಲ್ಲಿ ಹೇಳಿದೆ ಈ ಸತಿ ಯಾರು ಎಲ್ಲಿ ಬೀರಿಲ್ಲ ನಾವು ಬೀರಿಲ್ಲ ಅಂತಂದ್ಬಿಟ್ಟು. ಬಟ್ ನಾವು ಆಚೆ ಹೋಗಿ ಬಂದಮೇಲೆ ವೈಶು ಮನೆಗೆ ಬಂದಿದ್ಲು, ಅವಳು ನನಗೆ ಕೊಟ್ಲು, ಆಮೇಲೆ ಮಮ್ಮಿನೂ ಕರೆದಿದ್ರು ಆಂಟಿ. ಸೊ ಅಷ್ಟೇ, ಅದು ವ್ಲಾಗ್ ಮಾಡೋಕ್ಕಾಗಿದ್ದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಗೈಸ್ ನೋಡಿದ್ರಲ್ಲ, ಇದು ನಮ್ಮ ಸಿಂಪಲ್ ಸಂಕ್ರಾಂತಿ ಸೆಲೆಬ್ರೇಷನ್. ಇವಾಗ ಅಮ್ಮ ತೆಗೆಸ್ಕೊಂಡೆ,
ಸೊ ಹಿಂಗೆ ಸಂಕ್ರಾಂತಿ ಅಂದ್ರೆ ಅಷ್ಟೊಂದು ಏನು ಇರಲ್ಲ ಮಾಡಕ್ಕೆ, ಯಾಕಂತಂದ್ರೆ ಸುಮ್ಮನೆ ಪೊಂಗಲ್ ಮಾಡ್ತಾರೆ ಮಮ್ಮಿ, ಆ್ಯಂಡ್ ಎಲ್ಲು ಬೆಲ್ಲ ಕಬ್ಬು ಎಲ್ಲ ತಂದ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಹಿಂದಿನ ದಿನ ಕೆಲಸ ಇರುತ್ತೆ ಎಲ್ಲ ಕ್ಲೀನ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಡೇ ಪೂಜೆ ಮಾಡಿಬಿಟ್ರೆ ಆಯಿತು. ಸೊ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ, ಒಳ್ಳೆ ಮಾತಾಡಿ. ನಿಮಗೂ ಕೊಡಬೇಕು. ಹ್ಞೂ, ನೀವು ತಿನ್ನಿ ತಗೋ. ಆ್ಯಕ್ಚುಲಿ ಇದು ಮಮ್ಮಿ ಇದನ್ನೆಲ್ಲ ಮನೆ ಮನೆಗೆ ಕೊಡ್ತಿದ್ವಿ ತಾನೆ ಅವಾಗ. ಹ್ಞೂ, ಮನೆ ಮನೆಗೆ ಕೊಡ್ತಿದ್ವಿ. ಸೊ ಇವಾಗೆಲ್ಲ ಅಷ್ಟು ಕೊಡೋಲ್ಲ, ಅದಕ್ಕೆ ನಿಮ್ಗೆ ಕೊಟ್ವಿ. ದೀಕ್ಷಾ ಚಿಕ್ಕ ವಯಸ್ಸಲ್ಲಿ ಲೈಕ್ ಅವಳು ಹುಟ್ಟಿ ಫಸ್ಟು ಎಲ್ಲ ಮಕ್ಕಳಿಗೆ ಹುಟ್ಟಿದ ಫಸ್ಟ್ ಹಬ್ಬಗೆ ಕಬ್ಬು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಿಂಗೆ ತಟ್ಟೆ ಇಟ್ಬಿಟ್ಟು ಅದನ್ನ ಹಿಂಗೆ ಹಾಕ್ಬಿಟ್ಟು ಎಳ್ಳು ಬೆಳ್ಳ ಎಲ್ಲ ಹಾಕಿ ಏನೇನೋ ಮಾಡ್ತಾರೆ, ಅದು ಚೆನ್ನಾಗಿರ್ತದೆ. ಸಾನ್ವಿಗೂ ಮಾಡಿದ್ರು, ಸಾನ್ವಿಗೂ ಮಾಡಿದ್ರು, ಅಜ್ಜಿ ಮಾಡ್ತಾರೆ. ಆಮೇಲೆ ಒಂದು ಬುಟ್ಟಿ ತಕ್ಕೊಟ್ಟಿದ್ರು ಅಜ್ಜಿ, ಅದರೊಳಗಡೆ ಎಲ್ಲ ಎಳ್ಳು ಬೆಲ್ಲ ಕಬ್ಬು ಎಲ್ಲ ಹಾಕ್ಕೊಂಡು ಎದ್ಕೊಂಡು ಹೋಗ್ಬಿಟ್ಟು ಅಜ್ಜಿ ಮನೆ ರೋಡಲ್ಲಿ ಫುಲ್ ಎಲ್ಲಾರ್ಗು ಕೊಟ್ಕೊಂಬಂದಿದ್ದು ದಿಕ್ಕು. ಲಂಗ ಬ್ಲೌಸ್ ಹಾಕ್ಬಿಟ್ಟು ಎಳ್ಬೀರೋದು. ನಾನು ಒಂದಷ್ಟು ವರ್ಷ ಮಾಡಿದ್ವಿ, ನಮ್ಮ ಹಳೆ ಮನೇಲಿ ಇರೋವಾಗೆಲ್ಲ ಮಾಡ್ತಿದ್ವಿ. ಬಟ್ ಇಲ್ಲಿ ಬಂದ್ಮೇಲೆ ಏನು ಅಷ್ಟು ಜನ ಇರಲ್ವಲ್ಲ, ಅದಕ್ಕೆ ಕೊಡೋದಿಲ್ಲ ಯಾರಿಗೂ. ದಟ್ಸ್ ಆಲ್. ಮತ್ತೆ ಇನ್ನೊಂದೇನು ಗೊತ್ತಾ ಮಮ್ಮಿ, ಯೂನಿವರ್ಸಲ್ ಮಾಮ್ಸ್ ಒಂದು ರೀಲ್ಸ್ ಬಂದಿತ್ತು ಇವತ್ತು, ನಿನ್ನೆ ನೋಡ್ತಿದ್ದೆ. ಏನು ಅಮ್ಮ ಕಪ್ ಖಾಲಿ ಆಗ್ಬಿಟ್ಟಿದೆ, ಏನ್ ಮಾಡ್ಲಿ ಅಂತಂದ್ರೆ ಅಲ್ಲಿಂದದು. ಹಾ, ಇನ್ನ ಎಷ್ಟು ಮನೆ ಇದೆ ಅಂದ್ರೆ ಇನ್ನ ಮೂರ್ ಮನೆ ಇದೆ ಅಂದ್ರೆ ಈ ಬೇರೆಯವ್ರು ಕೊಟ್ಟಿರ್ತಾರಲ್ಲ ಅದನ್ನ ಎತ್ಕೊಂಡು ಹೋಗಿ ಕೊಟ್ಬಿಟ್ಟು ನಾವೇ ತಿಂದೀವ ಅದನ್ನ ಅಂತ ಎಳ್ಳು ಬೆಲ್ಲ ಎಲ್ಲ. ಸೊ ಆತರ ಎಲ್ಲ ಮಾಡ್ತಿದ್ವಿ ಒಂದೊಂದ್ಸತಿ. ಸೊ ಇವಾಗ ರೆಡಿ ಆಗ್ತಿದಾರೆ, ಬೇರೆ ಆಚೆ ಹೋಗ್ಬೇಕು ನಾವು. ಸೊ ಬೇರೆ ವ್ಲಾಗ್ ಮಾಡ್ತೀನಿ. ಸೊ ಹಬ್ಬ ಇಷ್ಟೇನೆ ನಮ್ದು. ಡಿಕ್ಕು ಬಾ, ಹೆಂಗ್ ಮಾಡೋಣ. ಸೊ ಹಬ್ಬ ಇಷ್ಟೇನೆ. ನೀವ್ ಹಬ್ಬ ಹೆಂಗ್ ಮಾಡಿದ್ರಿ, ಹಬ್ಬ ಹೆಂಗ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಹಬ್ಬ ಏನೋ ವರ್ಷದ ಫಸ್ಟ್ ಹಬ್ಬ ಇದು, ಹಾರ್ವೆಸ್ಟ್ ಫೆಸ್ಟಿವಲ್. ಆಕ್ಚುಲಿ ಲಾಸ್ಟ್ ಹಬ್ಬ ಅಂತ ಹೇಳ್ಬೇಕು, ಇನ್ನ ಯುಗಾದಿ ಬಂದಿಲ್ಲ, ಹೊಸ ವರ್ಷ ಬಂದಿಲ್ಲ ಕ್ಯಾಲೆಂಡರ್ ವೈಸ್. ನೆಕ್ಸ್ಟ್ ಲೆವೆಲ್ ಥಿಂಕಿಂಗ್ ಅಲ್ವಾ, ನಾವೆಲ್ಲ ಒಂಥರ ಥಿಂಕ್ ಮಾಡಿದ್ರೆ ಇವಳು ಡಿಫ್ರೆಂಟ್. ಇನ್ನ ಯುಗಾದಿ ಬಂದಿಲ್ಲ, ಯುಗಾದಿ ಬಂದ್ರೆ ಹೊಸ ವರ್ಷ. ಸೊ ಇದು ಲಾಸ್ಟ್ ಹಬ್ಬ ಇಲ್ಲ ಕ್ಯಾಲೆಂಡರ್. ನೀನು ಹಿಂಗ್ ತಿನ್ನು, ಎಲ್ಲರೂ ಹಿಂಗ್ ತಿಂತೀವಿ, ಹೋಗ್ಬಿಟ್ಟು ಹಿಂಗ್ ತಿನ್ಬೇಡ. ಇಂಟರ್ನ್ಯಾಷನಲ್ ಕ್ಯಾಲೆಂಡರ್ ಪ್ರಕಾರ ಇದು ಫಸ್ಟ್ ಹಬ್ಬ, ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ. ಚಪ್ಪಾಳೆ ಚಪ್ಪಾಳೆ ಕ್ಯಾಲೆಂಡರ್ ಪ್ರಕಾರ ಇದು ಫಸ್ಟ್ ಹಬ್ಬ, ಆದ್ರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದು ಲಾಸ್ಟ್ ಹಬ್ಬ. ನಡಿ ನಡಿ ಟೈಮ್ ಆಯ್ತು. ಶಬಾಷ್. ಸೊ ಫಸ್ಟ್ ಹಬ್ಬ ಹಾರ್ವೆಸ್ಟ್ ಫೆಸ್ಟಿವಲ್. ಸೊ ಎಲ್ಲರೂ ಈ ವರ್ಷದಿಂದ ಫುಲ್ ಖುಷಿ ಖುಷಿಯಾಗಿರಿ, ಏನೇನು ಅನ್ಕೊಂತೀರೋ ಅದೆಲ್ಲ ಮಾಡಿ. ಇನ್ನ ಯುಗಾದಿ ಬರುತ್ತೆ ಅವಾಗ ಹೇಳ್ತೀನಿ. ಸೊ ಇವಾಗ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಈ ವ್ಲಾಗ್ ಇಲ್ಲಿಗೆ ನಿಲ್ಸ್ತೀವಿ. ಸೊ ನೆಕ್ಸ್ಟ್ ವ್ಲಾಗ್ ಮಾಡ್ತೀವಿ, ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಅವರು ಕೂಡ ಅಲ್ಲಿ ಹಾಕಿದ್ದಾರೆ, ಇದು ಚೆನ್ನಾಗಿದೆ. ಕಂಟಿನ್ಯೂ ಚೆನ್ನಾಗಿಟ್ಟವ್ರು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಫಾರ್ ನೆಕ್ಸ್ಟ್ ವ್ಲಾಗ್. ಬೈ. ಹ್ಯಾಪಿ ಸಂಕ್ರಾಂತಿ.